ಟುಡೇ ಅವರು ಹೇಳ್ತಾರೆ, ಮಹಾರಾಷ್ಟ್ರ ಮುಖ್ಯಮಂತ್ರಿ ಈಗಾಗಲೇ ಜತ್ ಸೇರಿದಂತೆ ಗಡಿಭಾಗದ ನೀರಾವರಿ ಯೋಜನೆಗೆ 2,000 ಕೋಟಿ ರೂಪಾಯಿ ಘೋಷಿಸಿದ್ದಾರೆ. ಕರ್ನಾಟಕದ CM ಬಸವರಾಜ ಬೊಮ್ಮಾಯಿ ಅವರೇ ಗೃಹ ಸಚಿವ ಅಮಿತ್ ಶಾ ಮುಂದೆ ಹೇಳಿದ್ದಾರೆ, ಗಡಿ ವಿವಾದ ವಿಚಾರವಾಗಿದ್ದ ಟ್ವೀಟ್ ನನ್ನದಲ್ಲ ಎಂದು ಹೇಳಿದ್ದಾರೆ. CM ಹೆಸರಿನ ಟ್ವೀಟ್ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಎನ್ನುವುದನ್ನು ಬೊಮ್ಮಾಯಿ ಅವರನ್ನೇ ಕೇಳುತ್ತೇವೆ ಎಂದು ಫಡ್ನವೀಸ್ ಹೇಳಿದರು. ಹಾಂ, ಇದು ಇದ್ರ ಬಗ್ಗೆ ಹೇಳಬೇಕು, ನೀವು ಕರ್ನಾಟಕದ ಜನರಿಗೆ ಹೇಳಬೇಕು. ಇಲ್ಲ, ಒಂದೇ ನಿಮಿಷ, ನಾವು ನಮ್ಮ ಅಫಿಷಿಯಲ್ ಟ್ವೀಟ್ ಹ್ಯಾಂಡ್ಲರ್ಗಿಂತ ಇಲ್ಲದೇ ಇರುವ ಟ್ವೀಟಿನ ಬಗ್ಗೆ ಅವ್ರು ಪ್ರಸ್ತಾಪ ಮಾಡಿದರು. ಅದು ಭಾಳ ಡೆರೋಗೇಟರಿ ಆಗಿ ಕೆಲವು ಶಬ್ದಗಳನ್ನು ಬಳಕೆ ಮಾಡಿರುವಂಥದ್ದು. ನಾನು ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಅಫಿಷಿಯಲ್ ಟ್ವೀಟ್ ಅಲ್ಲ ಅಂತ. ಆವಾಗ ಹಂಗಂದರೆ ನಿಮ್ಮ ಯಾರಾದರೂ ಬೇರೆಯವ್ರು ಮಾಡಿದರೆ ಅದನ್ನು ತನಿಖೆ ಮಾಡಿಸಿ ಅಂದರು. ನಾನು ಖಂಡಿತವಾಗಿ ತನಿಖೆ ಮಾಡಿಸ್ತೀನಿ, ಅದು ನಮ್ಮ ಅಫಿಷಿಯಲ್ ಟ್ವೀಟ್ ಅಲ್ಲ ಅಂತ, ಅದು ಮಾಡೋದಿಲ್ಲ, ನಾವು ಮಾಡೋ ಪ್ರಶ್ನೆಯೇ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ಅದಕ್ಕೆ ಆಮೇಲೆ ಇನ್ನೊಂದು, ಅದಾದಮೇಲೆ ನಾನು ಬಂದಮೇಲೆ ಚೆಕ್ ಮಾಡಿಸಿದೆ, ಒಂದು ನಿಮಿಷ, ಅದಾದಮೇಲೆ ನಾನು ಬಂದಮೇಲೆ ಚೆಕ್ ಮಾಡಿಸಿದೆ. ದ ಸರ್ಪ್ರೈಸಿಂಗ್ ಥಿಂಗ್ ಈಸ್, ನಮ್ಮ ಯಾವುದೇ ಹ್ಯಾಂಡ್ಲಾಗಲಿ ಅಥವಾ ನಮ್ಮ ಆಫೀಸ್ ಹ್ಯಾಂಡ್ಲಾಗಲಿ ನಮ್ಮ ಸ್ಟಾಫ್ ಹ್ಯಾಂಡ್ಲಾಗಲಾಗಲಿ ಎಲ್ಲೂ ಕೂಡ ಆ ಥರದ ಒಂದು ಟ್ವೀಟ್ ಆಗಿಲ್ಲ. ಹೇಳಿದ್ರಲ್ರಿ, ಎಲ್ಲಿ ಹೇಳಿದ್ದೀವಿ, ಎಲ್ಲಿ ಅಲ್ಲಿ ಅಲ್ಲಿ ದಿಲ್ಲಿಯಲ್ಲಿ ಹೇಳಿದ್ದೀನಿ, ದಿಲ್ಲಿಯಲ್ಲಿ ಪ್ರೆಸ್ನಲ್ಲಿ ಹೇಳಿದ್ದೀನಿ, ಒಂದು ನಿಮಿಷ ಕೇಳಿ, ಅವತ್ತೇ ಹೇಳಿದ್ದೀನಿ, ನಮ್ದು ಇಲ್ಲದೇ ಇರುವಂಥ ಟ್ವೀಟಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅವರು, ನಮ್ದಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಅಂತ ಹೇಳಿದ್ದೀನಿ ನಾನು. ಇಲ್ಲ, ಅದು ದಿಲ್ಲಿ ಪ್ರೆಸ್ನಲ್ಲಿ ಹೇಳಿದ್ದೀನಿ ನೋಡಿ. ಅದಕ್ಕೇ ನಾವು ನಿಮಗೆ, ನಾವು ದಿಲ್ಲಿ ನನ್ನ ಪ್ರೆಸ್ ಕಾನ್ಫರೆನ್ಸ್ ಇಲ್ಲ, ಸನ್ಮಾನ್ಯ ಕಾನೂನು ಸಚಿವರಿದ್ದರು, ನಿಮ್ಮದೊಂದು ಸೋ ಮೋಟೋ ಸ್ಟೇಟ್ಮೆಂಟ್ ಮಾಡಿ, ಆ ಟ್ವಿಟರ್ ಹ್ಯಾಂಡಲ್ ನಮ್ಮ ಟ್ವಿಟರ್ ಹ್ಯಾಂಡಲ್ನಿಂದ ಹೋಗಿಲ್ಲ, ಅದನ್ನು ನಾವು ಅಲ್ಗಳಿತೀವಿ. ಅದರ್ವೈಸ್ ಪೀಪಲ್ ಆರ್ ಅಪ್ರಿಸಿಯೇಟಿವ್ ಆಫ್ ದ ಸ್ಟ್ಯಾಂಡ್ ಯು ಹ್ಯಾವ್ ಟೇಕನ್. ದೇರ್ ವಾಸ್ ನಥಿಂಗ್ ರಾಂಗ್, ಇಟ್ ವಾಸ್ ಇನ್ ದ ಇಂಟ್ರೆಸ್ಟ್ ಆಫ್ ಕರ್ನಾಟಕ. ಇಫ್ ಇಟ್ ಈಸ್ ಡಿನೈಡ್, ವಾಟ್ ಈಸ್ ದ್ಯಾಟ್ ಯು ಹ್ಯಾವ್ ಡಿನೈಡ್? ನೋ, ಒನ್ ಸೆಕೆಂಡ್ ಸಿ, ಇಲ್ಲ ಇಲ್ಲ, ಒನ್ ಸೆಕೆಂಡ್, ಐ ಹ್ಯಾವ್ ಆಲ್ರೆಡಿ, ಪ್ಲೀಸ್ ಪ್ಲೀಸ್ ಲಿಸನ್, ವಾಟ್ ಐ ಹ್ಯಾವ್ ಡಿನೈಡ್ ಇನ್ ದ ಮೀಟಿಂಗ್ ಐ ಹ್ಯಾವ್ ಟೋಲ್ಡ್ ಟು ದ ಪ್ರೆಸ್ ಆಲ್ಸೋ. ಇಲ್ಲ, ದಯಮಾಡಿ ಕರ್ನಾಟಕದಲ್ಲಿ ದೊಡ್ಡದು ಬರುವಂಗ್ ನೋಡ್ಕೋಬೇಕಿತ್ತು ಅಂತ ಅವ್ರು ಹೇಳೋದು. ಒಂದ್ ಗಂಟೆ ನೀವ್ ಹೇಳಿದಿರಿ, ಅವ್ರ ಅಪೇಕ್ಷೆ ಇರೋದು ಕರ್ನಾಟಕದಲ್ಲಿ ದೊಡ್ಡದು ಬಂದು ಸ್ಪಷ್ಟ ಆಗ್ತಿತ್ತು ಅಂತ ಅವ್ರು ಹೇಳೋದು. ಅಲ್ಲ, ನೀವು ಅವ್ರಕ್ಕಿಂತ ಜಾಸ್ತಿ ವಿರೋಧ ಪಕ್ಷದ, ಅಲ್ಲ ಅವ್ರ ಅಪೇಕ್ಷೆ ಅಂದ್ರೆ ನೀವು ಪತ್ರಿಕೆಯಲ್ಲಿ ದೊಡ್ಡದು ಬರುವಂಗ್ ನೀವ್ ಹೆಂಗ್ ಮಾಡ್ಲಿಕ್ಕೆ ಆಗತ್ತೆ? ಅಲ್ರಿ, ಪತ್ರಿಕೆಯಲ್ಲಿ ದೊಡ್ಡದು ಬರುವಂಗ್ ನೀವ್ ಹೆಂಗ್ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದು ಇದೆಯಲ್ಲ ಪತ್ರಿಕೆ. ಅದೇ ಕರ್ನಾಟಕದ ಹಿತ ಕಾಪಾಡೋದಕ್ಕೆ ತಾವು ಧಾವಿಸಿ ಬಂದಾಗ ಮುಖ್ಯಮಂತ್ರಿಗಳು ಅಷ್ಟು ಕೋಪಗೊಳ್ಳತಕ್ಕಂಥದ್ದು ಸರಿಯಲ್ಲ. ಅಲ್ಲ ಅಲ್ಲ, ಅವ್ರಿಗೆ ಏನು ಹೇಳಿದ್ರಿ ಅವೆಲ್ಲ ರೆಕಾರ್ಡ್ಗೂ ಹೋಗಿರ್ತಾವ್ರಿ. ಇರ್ಲಿ, ಅದಕ್ಕೆ ನಮಗೂ ಗೊತ್ತಿದೆ, ನೀವು ಹೇಳಿದ ರೆಕಾರ್ಡ್, ನಾವು ಹೇಳಿದ ರೆಕಾರ್ಡ್, ನಾ ಏನು ಹೇಳಿಲ್ಲ ಅಂದ್ರೆ ಅಲ್ಲ, ನೀವು ಅದು ರೆಕಾರ್ಡ್ಗೆ ಹೋಗಲ್ಲ ಅಲ್ರಿ. ಈಗ ನಾನು ಸ್ಪಷ್ಟೀಕರಣ ಕೊಟ್ಟೇನೆ ಅಂತ ಅವ್ರು ಗೊತ್ತಾದ್ಮೇಲೆ ದೊಡ್ಡದಾಗಿ ಬರಬೇಕು ಅಂತ ಹೇಳಿದ್ರಲ್ಲ, ನೀವು ಹೇಳೋ ಮಾತನ್ನು ಅವ್ರು ಹೇಳಿದ್ರು ಅಂತ ನಾನು ಹೇಳಿರೋದು ಅಷ್ಟೇ. ಅವ್ರ ಅಪೇಕ್ಷೆ ಅದು ಅಂತ, ಅದೇ ಅದರ ಅರ್ಥ ಏನು? ಅಪೇಕ್ಷೆ ಇನ್ನೂ ದೊಡ್ಡದಾಗಿ ಬರಬೇಕಾಗಿತ್ತು. ಈ ನಾಡಿನ ಜನ ಮುಖ್ಯಮಂತ್ರಿಯಿಂದ ಇದನ್ನ ಅಪೇಕ್ಷೆ ಪಡ್ತಾರೆ. ಅವ್ರು ಹೇಗ್ ಮಾಡ್ಲಿಕ್ ಬರುತ್ತೆ ಅಂತ ನಾನು ಕೇಳಿದೆ. ಕೊಟ್ಟಿಲ್ಲ ಅಲ್ಲ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದಿರಿ. ಅಲ್ಲ, ಅದನ್ನ ಎಚ್ ಕೆ ಪಾಟೀಲ್ ಏನ್ ಹೇಳಿದ್ರು, ಅದನ್ನ ಇನ್ನಷ್ಟು ದೊಡ್ಡದಾಗಿ ಬರ್ಬೇಕು ಅಂತ ಹೇಳೋ ಮುಖಾಂತರ ಅವ್ರ ಮನದಾಳದಲ್ಲಿ ಏನಿದೆ ಅನ್ನೋದನ್ನ ನನಗೆ ತಿಳಿಸೋ ಪ್ರಯತ್ನ ಅವ್ರು ಮಾಡಿದ್ದಾರೆ, ನನಗೆ ಅರ್ಥ ಆಗಿದೆ. ಅದು ಅದನ್ನೇ ನಾನು ಹೇಳಿದೆ. ನೋನೋ, ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಬೇರೆ, ಅವ್ರ ಅಭಿಪ್ರಾಯ ಏನು ಹೇಳಕ್ಕೆ ಇಲ್ಲ. ಇಲ್ಲ, ಬಂದು ಸಿದ್ದರಾಮಯ್ಯ ಅವರೇ, ಎಚ್ ಕೆ ಪಾಟೀಲ್ ಅವರು ಮುಖ್ಯಮಂತ್ರಿಗಳು, ತಾವು ಅದನ್ನು ಅನ್ಯತಾ ಅರ್ಥೈಸಬೇಕಾಗಿಲ್ಲ. ಈಗ ನಿಮ್ಮ ಹತ್ರ ಅದು ನಿಮ್ದು ನಿಮ್ಮ ಹಿಡಿತದಲ್ಲಿ ಇಲ್ಲದೇ ಇರೋ ವಿಷಯ, ನೀವು ಒಂದು ಗಂಟೆ ಒಳಗೆ ಪ್ರೆಸ್ನಲ್ಲಿ ಹೇಳಿದ್ದೀರಿ, ಹೇಳಿದ್ದನ್ನ ಅದು ಇಲ್ಲಿ ಕ್ಯಾರಿ ಆಗಿಲ್ಲ ಅನ್ನೋದಕ್ಕೆ ನೀವು ಜವಾಬ್ದಾರರಲ್ಲ. ಆದ್ರೆ ಅವರು ಅದನ್ನು ಬಯಸ್ತಿದ್ದಾರೆ ಅನ್ನೋದು ನನ್ನ ಪಾಯಿಂಟ್. ನಾವು ಬಯಸೋದೇನು ಅಂದ್ರೆ, ಅಮಿತ್ ಶಾ ಅವ್ರ ಎದುರಿಗೆ ನೀವು ಏನು ಹೇಳಿದ್ರಿ, ಫಡ್ನವೀಸ್ ಅವ್ರಿಗೆ ಏನು ಹೇಳಿದ್ರಿ, ಸಿಂಧೆ ಅವ್ರಿಗೆ ಏನು ಹೇಳಿದ್ರಿ, ನಿಮ್ಮ ಅವರ ಮಾತುಕತೆ ಏನಾದವು ಏನಾದರೂ ನೀವು ಅವರು ಒಪ್ಕೊಂಡ್ರ,
ಯಾಕೆ ನೀವು ಈ ನಮ್ಮ ರಾಜ್ಯದ ಆಡಳಿತದ ವಿಚಾರವಾಗಿ ಮೂರು ಜನ ಮಂತ್ರಿಗಳ ಸಮಿತಿ ಮಾಡೋದಕ್ಕೆ ಯಾಕೆ ಒಪ್ಕೊಂಡ್ರಿ? ಗೃಹ ಸಚಿವರು ಅಸಮರ್ಥರಾಗಿದ್ದಾರೆ, ಇದು ನಮ್ಮ ಪ್ರಶ್ನೆ. ಇವೆಲ್ಲ ಪ್ರಶ್ನೆಗಳನ್ನು ನಾವು ರಾಜಕೀಯವಾಗಿ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಅಧಿಕೃತವಾದ ಸ್ಟೇಟ್ಮೆಂಟನ್ನು ಮಾಡಬೇಕು, ಅದರ ಮೇಲೆ ಚರ್ಚೆ ಮಾಡೋಣ.